ವಿದ್ಯಾಸೌಧ ಕಾಲೇಜಲ್ಲಿ ಯಾವುದೋ ಒಂದು ಕೇಸರಿ ಶಾಲು ಮತ್ತು ವರ್ಸಸ್ ಹಿಜಾಬ್ ಅಂಥೇಳಿ ಏನೋ ಒಂದು ಡಿಸ್ಪ್ಯೂಟ್ ಆಗಿತ್ತು ಅಂಥೇಳಿ ಇದು ಮೀಡಿಯಾಕ್ಕೆ ಹೋಗಿ, ಮೀಡಿಯಾದಿಂದ ಸೈಬರ್ಗೆ ಹೋಗಿ ಅದು ಪೊಲೀಸ್ನವರು ಎನ್ಕ್ವೈರಿ ಅಂತೇಳಿ ಬಂದಮೇಲೆ ಕಾಲೇಜ್ನವರು ಪೇರೆಂಟ್ಸನ್ನ ಮತ್ತು ಸ್ಟೂಡೆಂಟ್ಸನ್ನು ಮತ್ತು ಕಾಲೇಜ್ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಅವರು ಕಾಲೇಜಲ್ಲಿ ಸಪ್ರೇಟಾಗಿ ಒಂದು ಯೂನಿಫಾರ್ಮ್ ಅಂತ ಮಾಡಿದ್ದಾರೆ, ಅದನ್ನು ನಾವು ಅದಕ್ಕೆ ಬದ್ದರಿದ್ದೇವೆ, ಏನು ಯೂನಿಫಾರ್ಮ್ ಇದೆ ಕಾಲೇಜ್ ಯೂನಿಫಾರ್ಮು ಅದನ್ನು ನೀವು ಹಾಕೊಂಬನ್ನಿ ಅಂಥೇಳಿ ಆಡಳಿತ ಮಂಡಳಿಯವರು ಕೆಲವು ಯಾವುದೋ ಒಂದು ಮಗು ಪ್ರಾಬ್ಲಮ್ ಇದೆ, ಸೈನಸ್ ಪ್ರಾಬ್ಲಮ್ಮು, ನಾವು ಅದಕ್ಕೆ ಹಾಕೋಬರ್ತೀವಿ ಅಂತ ಹೇಳಿದ್ದಕ್ಕೆ ಕಾಲೇಜ್ ಆಡಳಿತ ಮಂಡಳಿಯವರು ಅವ್ರಿಗೊಂದು ಸಪ್ರೇಟ್ ಒಂದು ರೂಮ್ ಮಾಡಿಕೊಟ್ಟು ಅಲ್ಲಿ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಳೋದು ಮತ್ತು ಅಲ್ಲಿಗೊಬ್ಬರು ಅಟೆಂಡರ್, ಲೇಡಿ ಅಟೆಂಡರ್ ಹಾಕ್ಕೊಡ್ತೀವಿ, ನೀವು ಕಾಲೇಜ್ವರೆಗೂ ಹಾಕೋಬಂದು ಅಲ್ಲಿಂದ ಕಾಲೇಜಿಗೆ ಒಳಗಡೆ ಎಂಟ್ರೆನ್ಸ್ ಇಲ್ಲ ಅಂಥೇಳಿ ಅವ್ರಿಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಾಲೇಜಲ್ಲಿ ಯಾವುದೇ ಇನ್ನೂ ಡಿಸ್ಪ್ಯೂಟ್ ಇಲ್ಲ, ಕಾಲೇಜ್ ಆಡಳಿತ ಮಂಡಳಿಯವರು ಇಲ್ಲಿ ಇದನ್ನು ಇಲ್ಲಿಗೆ ರದ್ದು ಮಾಡಿದ್ದಾರೆ, ಸ್ಟೂಡೆಂಟ್ಸು ಒಪ್ಕೊಂಡಿದ್ದಾರೆ. ಯಾವುದೇ ಧಾರ್ಮಿಕ ಅಥವಾ ಧರ್ಮವನ್ನು ಆಚರಿಸ್ತಕ್ಕಂಥ ಯಾವುದೇ ಸಮವಸ್ತ್ರವನ್ನು ನಾವು ಕಾಲೇಜಿಗೆ ಹಾಕೋಬರಲ್ಲ ಇನ್ನೊಂದಂತೇಳಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಒಪ್ಕೊಂಡಿದ್ದಾರೆ. ಅದನ್ನು ಇವತ್ತಿಗೆ ಅದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೆ. ಇದು ಅದು ಯಾವುದೋ ಒಂದು ಮುಸ್ಲಿಮ್ಸ್ ಹುಡುಗಿ ಯಾವುದೋ ಸೈನಸ್ ಪ್ರಾಬ್ಲಮ್ ಇದೆ ಅಂತೇಳಿ ಒಂದು ಎರಡು ದಿವಸಕ್ಕೆ ಅಂತೇಳಿ ಇದನ್ನು ತೊಗೊಂಬಂದಿದೆ, ಯಾವುದೋ ಹಿಜಾಬ್ ಹಾಕೊಬಂದಿದೆ, ಅದನ್ನು ಹೆಲ್ತ್ ಪ್ರಾಬ್ಲಮ್ಗೆ ಹಾಕೋಬಂದು ಅದೇನು ಮಾಡಿದೆ ಹುಡುಗಿ ಹಂಗೆ ಕಂಟಿನ್ಯೂ ಆಗಿದೆ. ಆ ಕಂಟಿನ್ಯೂ ಆಗಿರೋದ್ರಿಂದ ಇಲ್ಲಿ ಹುಡುಗರು ಇದು ಹಿಜಾಬ್ ಹಾಕೋಬರ್ತಾ ಇದ್ದಾರೆ ಅಂಥೇಳಿ ಇವರು ಕೇಸರಿ ಶಾಲು ಹಾಕೋಬಂದಿದ್ದಾರೆ. ಅದನ್ನು ಇವರು ಆಡಳಿತ ಮಂಡಳಿಯವರು ಗಮನಕ್ಕೆ ಬಂದು ಇವರು ಮಕ್ಕಳೇನು ಮಾಡಿದ್ದಾರೆ ಇದನ್ನು ಯಾರೂ ಅಪ್ಲೋಡ್ ಮಾಡಿಲ್ಲ, ಅವರು ಡಿ ಪಿಗೆ ಹಾಕೊಂಡಿದ್ದಾರೆ, ಅದನ್ನು ಟ್ರೋಲ್ ಪೇಜಸ್ ಅವರು ತಗೊಂಡು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ ಅದು ಸೈಬರ್ ವಿಂಗು ಹೋಗಿ ಅಲ್ಲಿಂದ ಪೊಲೀಸ್ನವರು ಸುಮೂಟು ಇದನ್ನು ತಗೊಂಡು ಎನ್ಕ್ವೈರಿಗೆ ಅಂತ ಬಂದಿದ್ದರು. ಇವತ್ತು ಕಾಲೇಜ್ ಆಡಳಿತ ಮಂಡಳಿಗಳು ಪೇರೆಂಟ್ಸು ಪೊಲೀಸು ಮತ್ತು ಸ್ಟೂಡೆಂಟ್ಸು ಎಲ್ಲರನ್ನು ಕರೆಸಿ ತೀರ್ಮಾನ ಮಾಡಿ ನಾವು ಏನು ಕಾಲೇಜು ಯೂನಿಫಾರ್ಮ್ ಇದೆ ಅದಕ್ಕೆ ನಾವು ಬದ್ದರಿದ್ದೇವೆ, ಬೇರೆ ಯಾವುದೇ ಧಾರ್ಮಿಕ ಅಥವಾ ಧರ್ಮನ ಆಚರಿಸ್ತಕ್ಕಂಥ ಯಾವುದೇ ಸಮವಸ್ತ್ರವನ್ನು ನಮ್ಮ ಕಾಲೇಜಲ್ಲಿ ಅಲೋ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಸರ್. ನಾನು ವಿಶ್ರುತ್ ಅಂತ, ವಿಸಮ್ಸಿಂದ. ನಮ್ಮ ಕಾಲೇಜಲ್ಲಿ ಒಂದು ಸಣ್ಣ ಡಿಸ್ಪ್ಯೂಟ್ ಆಗಿತ್ತು, ಅದನ್ನು ಇವತ್ತು ಕಾಲೇಜ್ ಮಂಡಳಿ ಕರೆಸಿ ಎಲ್ಲದನ್ನೂ ಸಾರ್ಟ್ ಔಟ್ ಮಾಡಿದೆ. ಹಾಗಾಗಿ ಯಾವುದೇ ಕೇಸರಿ ಶಾಲಾಗಲಿ ಹಿಜಾಬ್ ಆಗಲಿ ನಮ್ಮ ಕಾಲೇಜಲ್ಲಿ ಇನ್ಯಾವುದೇ ಡಿಸ್ಪ್ಯೂಟ್ಸ್ ಇರೋದಿಲ್ಲ. ನಾವು ಕಾಲೇಜಲ್ಲಿ ಯಾವ ಸಮವಸ್ತ್ರವನ್ನು ಧರಿಸುತ್ತೇವೆ ಅದಕ್ಕೆ ಮಾತ್ರ ಬದ್ಧವಾಗಿದ್ದೇವೆ. ಅದನ್ನು ಬಿಟ್ಟು ಇನ್ಯಾವುದೇ ಹಿಂದುತ್ವ ಅಥವಾ ಮುಸ್ಲಿಮ್ ಅನ್ನು ಇಲ್ಲಿ ತರುವುದಿಲ್ಲ. ಕಾಲೇಜ್ ಯೂನಿಫಾರ್ಮ್ಗೆ ನಾವು ಬದ್ಧವಾಗಿದ್ದೇವೆ. ಈ ಹಿಂದೆ ಕಾಲೇಜಿಗೆ ಡ್ರೆಸ್ ಕೋಡ್ ಇತ್ತು ಅಂಗಡಿ, ಆದರೂ ಕೂಡ ಕೇಸರಿ ಶಾಲೆಗಳು ಮತ್ತೆ ಏನು ಕರ್ಕೊಂಡ್ಬಂದಿರ್ತಾರೆ? ಅದೊಂದು ಸಣ್ಣ ಡಿಸ್ಪ್ಯೂಟ್ ನಡೆದಿತ್ತು, ಹಾಗಾಗಿ ಅದು ಸಣ್ಣ ಅಂದರೆ ಸಣ್ಣ ಕ್ಲ್ಯಾಶ್ ಆಗಿ ಏನು ಇರಲಿಲ್ಲ. ಅದು ನಾವು ಟ್ರೋಲ್ ಪೇಜಸ್ಸಿಗಾಗಲಿ ಯಾವುದಕ್ಕೆ ಆಗಲಿ ನಾವು ಹಾಕಿಲ್ಲ. ಅದು ನಾವು ಬೈ ಮಿಸ್ಟೇಕಾಗಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ವಿ, ಸ್ಟೇಟಸ್ ನಮಗೆ ಮಾತ್ರ ಹಾಕಿದ್ವಿ. ಅದು ಮಿಸ್ಸಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಪೇಜಸ್ ಅವರೆಲ್ಲ ತಗೋಬಿಟ್ಟು ಅದನ್ನು ಡಿಸ್ಪ್ಯೂಟ್ ಮಾಡಿದ್ದಾರೆ. ಅದನ್ನು ನಾವು ಯಾವುದೇ ಟ್ರೋಲ್ ಪೇಜಸ್ಸಿಗಾಗಲಿ ನಾವು ಹಬ್ಬಿಸಿಲ್ಲ. ಇವತ್ತು ಒಂದು ನಾಲ್ಕೈದು ದಿನದ ಹಿಂದೆ ಹಿಜಾಬಿನ ಬಗ್ಗೆ ಕೇಸರಿ ಶಾಲ್ ಬಗ್ಗೆ ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ಹುಡುಗಿ ಓದ್ತಿರೋ ವಿದ್ಯಾಸೌಧ ಕಾಲೇಜಲ್ಲಿ. ಅದು ಏನಂತ ಇಶ್ಯೂ ಮಾಡೋಂಥ ವಿಷಯ ಏನು ಅಲ್ಲ, ಆದರೂ ನಮಗೆ ಪ್ರಿನ್ಸಿಪಲ್ ಯಾಕೆ ಸಣ್ಣದಾಗಿರೋದನ್ನ ಸಣ್ಣದ್ರಲ್ಲೇ ಬಗೆಹರಿಸೋಣ ಅಂತ ಹೇಳಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕರೆಸಿದ್ರು. ಅದರಲ್ಲಿ ಪ್ರಿನ್ಸಿಪಲು ಹಾಗೂ ಮ್ಯಾನೇಜ್ಮೆಂಟ್ನವರು ಇದನ್ನು ಭಾರಿ ಚೆನ್ನಾಗಿ ಬಗೆಹರಿಸವ್ರೆ. ಇದನ್ನು ಇನ್ನು ಮುಂದೆ ಮೀಡಿಯಾದಲ್ಲಿ ಆಗಲಿ ಇವತ್ತಿಗೆ ಇದು ಕ್ಲೋಸ್ ಮಾಡಿ, ಬೇರೆ ಮಕ್ಕಳಿಗೆ ತೊಂದರೆ ಆಗದೆ ಇದ್ದಂಗೆ ಇವತ್ತಿಗೆ ಇದು ಕ್ಲೋಸ್ ಮಾಡಿ. ಇನ್ನೇನು ನಾವು ಹೆಚ್ಚಿನಾಗಿ ಹೇಳಿ, ಯಾಕೆಂದರೆ ಇದು ಬ್ರಿಟಿಷ್ನವ್ರು ಏನು ಮಾಡಿದ್ರು ಅಂದರೆ ನಮ್ಮ ದೇಶನ ಆಳ್ಬೇಕಾದ್ರೆ ನಮ್ಮ ನಮ್ಮಲ್ಲಿ ಜಗಳ ಹಾಕಿದ್ರು, ಆಯಿತಾ? ಆಗ ಅವರು ರಾಜ್ಯ ಭಾರ ಮಾಡೋಕ್ಕೆ ಆರಾಮ ಆಗೋಯ್ತು. ಈ ರೀತಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಒಗ್ಗಟ್ಟಲ್ಲಿದ್ದಾರೆ, ಅವರನ್ನು ಬೇರೆ ಬೇರೆ ಮಾಡ್ಸೋಕ್ಕೆ ಇದು ಯಾರೋ ಬೇರೆಯವ್ರದ್ದು ಇರ್ಬೋದು ಅಂತ ಅನ್ಕೋತೀನಿ ನಾನು. ಅದರಿಂದ ಸ್ಟೂಡೆಂಟ್ಸಿಗೆ ನಮ್ಮ ಮಗಳು ಸೇರಿಕೊಂಡು ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಮಾತು ಕಿವಿ ಮಾತು ಹೇಳೋದೇನೆ ಅಂದರೆ, ನಮ್ಮ ವೀಕ್ನೆಸ್ ನಾವು ಬಿಟ್ಕೊಟ್ರೆ ಇನ್ನೊಬ್ರು ಬರೋಕ್ಕೆ ಅವಕಾಶ ಆಗುತ್ತೆ ಇಲ್ಲಿ, ಅದನ್ನು ಬಿಟ್ಕೊಡ್ಬೇಡಿ. ನಮ್ಮ ಮುಷ್ಟಿ ಗಟ್ಟಿ ಇದ್ದಂಗೆ, ಐದು ಬೆಳ್ಳು ಸೇರಿದಂಗೆ ಒಂದು ಮುಷ್ಟಿ ಹಂಗಿರಿ. ಇಲ್ಲಿ ವಿಷಯಗಳು ಇಲ್ಲಿಗೆ ಮೀಡಿಯಾದವರು ತಾವು ದಯವಿಟ್ಟು ನಾವು ಏನು ಹೇಳಿದ್ವಿ ಇದನ್ನೇ ನೀವು ಹೇಳಿ. ನೆಗೆಟಿವ್ ಮಾರ್ಕ್ ಅಂದರೆ ನಮ್ಮ ಹುಡುಗಿ ಆ್ಯಕ್ಚುಲಿ ಇದು ಹಾಕಿದ್ದು ನಮ್ಮ ಹುಡುಗಿ ಹಿಜಾಬು, ಅದು ಅವಳದ್ದು ಪರ್ಸನಲ್ ಹೆಲ್ತಿ ವಿಷಯದಲ್ಲಿ, ಅದು ಕ್ಲಾಸಲ್ಲಿ ಒಂದು ಎರಡು ಮೂರು ದಿನಕ್ಕೆ ಹಾಕೋಬರ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಹಾಕಿದೆ. ಅದನ್ನು ಅವತ್ತಿನ ಹುಡುಗರು ಏನು ಮಾಡಲಿಲ್ಲ, ಮಾರನೇ ದಿನ ಕ್ರಿಯೇಟ್ ಆಗಿದೆ ಅಂದರೆ ಇದು ಬೇರೆಯವ್ರದ್ದು ಏನೋ ಇರ್ಬೋದು ಸರ್. ಆದರೂ ಅದಷ್ಟು ಚೆನ್ನಾಗಿ ನಮಗೆ ಇವತ್ತು ಒಂದು ಎರಡು ದಿನದಲ್ಲಿ ಅದನ್ನು ಪರಿಹಾರ ಮಾಡಿಕೊಟ್ಟವ್ರೆ, ಇನ್ನು ಮುಂದೆ ಇದು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇನ್ನು
ಸುಮ್ಮನೆ ಸೂಜಿಲಿ ಹೋಗೋಂಥದ್ದು ದಬ್ಳ ತೊಗೊಳಕ್ಕೆ ಯಾಕೆ ಸರ್? ಅಷ್ಟಕ್ಕೆ ಕ್ಲಿಯರ್ ಮಾಡಿ. ಬಗೆಹರ್ದಿದೆ, ಬಗೆಹರ್ದು ಏನಿಲ್ಲ. ಎಲ್ಲ ಅವರು ಈಗ ಕೇಸರಿ ಶಾಲ್ ಹಾಕಿದವರು, ನಮ್ಮ ರಿಲಿಜನ್ನವರು, ಅವ್ರ ರಿಲಿಜನ್ ಎಲ್ಲ ಕಾಂಪ್ರಮೈಸ್ ಆಗಿ ಅಣ್ಣ ತಂದಿರಂಗಿದ್ದಾರೆ. ಇದನ್ನು ಇಲ್ಲಿ ಕ್ಲೋಸ್ ಮಾಡಿ ಸರ್. ಸರ್, ಇಶ್ಯೂ ಆಗಿತ್ತು, ಬಟ್ ಇವಾಗ ಅದು ಸಾಲ್ವ್ ಆಗಿದೆ. ಆ್ಯಕ್ಚುಲಿ ಆಗಿದ್ದು ಫಸ್ಟ್ ಇಶ್ಯೂ ಸ್ವಲ್ಪ ಅಷ್ಟೇ ಆಗಿದ್ದು, ಅದನ್ನು ಸುಮ್ಮನೆ ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ರಷ್ಟೇ. ಇದು ಆ್ಯಕ್ಚುಲಿ ಮಕ್ಕಳು, ನಾವು ಸ್ಟೂಡೆಂಟ್ಸ್ ಮಧ್ಯಕ್ಕಿಂತ ಬೇರೆಯವರು ಇನ್ವಾಲ್ವ್ ಆಗಿರಬಹುದು, ಬಟ್ ನಾವು ಒಂದು ಫ್ರೆಂಡ್ಸ್ ಥರ ಇದ್ವಿ. ಇವಾಗಲೂ ಹಾಗೆ ಇದ್ದೀವಿ ನಾವು. ಆ್ಯಂಡ್ ಇವತ್ತು ನಮಗೆ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಸರ್ ಆಗಲಿ ಎಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಏನೂ ಕೂಡ ನಮಗೆ ತೊಂದರೆ ಇದೆ ಅಂತ ಅನಿಸ್ತಿಲ್ಲ. ಆ್ಯಂಡ್ ಇದ್ರಕ್ಕಿಂತ ಸೇಫೆಸ್ಟ್ ಕಾಲೇಜ್ ಯಾವುದೂ ಇಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ರಿಲಿಜಿಯನ್ ಬಗ್ಗೆ ಯಾರೂ ಏನೂ ಮಾತಾಡೋಕ್ಕೆ ಇಲ್ಲ. ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ. ಅದೇನೋ ಸ್ವಲ್ಪ ಆಗುತ್ತೆ ಕಾಲೇಜ್ ಅಂದಮೇಲೆ. ಸೊ ವಿ ಹ್ಯಾವ್ ಸಾಲ್ವ್ಡ್. ಇಲ್ಲ ಸರ್, ಆ ಥರ ಏನಾಗಲ್ಲ, ಎಲ್ಲ ಸಾಲ್ವ್ ಆಗಿದೆ. ಸುಮ್ಮನೆ ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದಾಗಲ್ಲ. ನೆಕ್ಸ್ಟ್ ಕಾಲೇಜ್ ಬಗ್ಗೆ ನಿಮಗೆ ಒಳ್ಳೆ ಒಪಿನಿಯನ್? ಎಸ್ ಸರ್, ಒಳ್ಳೆ ಒಪಿನಿಯನ್ ಇದೆ ಸರ್. ಇಲ್ಲ ಸರ್, ಇಲ್ಲ ಸರ್, ಮೊದಲೂ ಆಗಿರಲಿಲ್ಲ, ಮುಂದೇನೂ ಆಗಲ್ಲ. ಅದು ಸುಮ್ಮನೆ ಏನೋ ಒಂದು ರೀಸನ್, ಆ್ಯಕ್ಚುಲಿ ಪರ್ಸನಲ್ ರೀಸನ್ ಇತ್ತು, ಅದು ಬೇರೆ ಥರನೇ ಅವರು ಕನ್ವರ್ಟ್ ಮಾಡಿ ಮಾತಾಡಿದ್ದಾರೆ ಅಷ್ಟೇ ಸರ್. ಎಸ್ ಸರ್, ಫಾಲೋ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.